ನಮ್ಮಪ್ಪ ನನಗೆ ನನ್ನ ಹೆಸರು ಬರೀ ಕುಮಾರ ಅಂತ ಇಟ್ಟರಷ್ಟೇ, ಬರೀ ಮೂರಕ್ಷರ, ಬರೀ ಮೂರಕ್ಷರ ಬಿಟ್ಟು ಬೇರೆ ಏನೂ ಇಟ್ಟಲಿಲ್ಲ. ಅವ್ರಿಗೆ ಗೊತ್ತಿಲ್ಲ ಪಾಪ, ನಮ್ಮ ಕ್ಲಾಸಲ್ಲಿ ಎಲ್ರಿಗೂ ಇನ್ಸಿಲ್ ಇರ್ತಿತ್ತು, ನಾನೊಬ್ಬನಿಗೆ ಇನ್ಸಿಲ್ ಇರ್ತಿರ್ಲಿಲ್ಲ. ಎಲ್ಲರೂ ಹೇಳೋರು ಯಾವ ಕುಮಾರ ಅಂದರೆ, ಏ ಕಾಳಿಕುಮಾರ ಅನ್ನೋರು, ಕಾಳಿಕುಮಾರ, ಕಾಳಿಕುಮಾರ ಈಸ್ ಎಂಟಿ, ನಥಿಂಗ್, ಏನೂ ಇಲ್ಲ ಅಂತ. ನನಗೆ ಎಷ್ಟು ಇರಿಟೇಟ್ ಆಗೋದು ಅಂದರೆ, ಒಮ್ಮೆ ನಾನು ಬಿ ಎಡ್ ಮಾಡಬೇಕಾದ್ರೆ ಒಂದು ಆರ್ಟಿಕಲ್ ಬರೆದಿದ್ದೆ, ಹೃದಯ ಹಸನಾಗಿದ್ದರೆ ಎಲ್ಲವನ್ನೂ ಸಾಧಿಸಬಹುದು ಅಂತ. ದೇ ಜವರೇಗೌಡರು ಅಂತ ಒಬ್ಬರು ಸಾಹಿತಿ, ಅವರಿಗೆ ತೊಗೊಂಡೋಗಿ ನಾನು ಕೊಟ್ಟೆ ಅವರಿಗೆ, ಸರ್ ಇದು ಆರ್ಟಿಕಲ್ ಬರೆದಿದ್ದೆ, ಫಸ್ಟ್ ಪ್ರೈಸ್ ಬಂದಿದೆ ದೀಪಾವಳಿ ವಿಶೇಷ ಅಂಕದಲ್ಲಿ, ತಾವು ನೋಡಬೇಕು ಸರ್ ಅಂತ. ಅದ್ರ ಕೆಳಗಡೆ ಬರೀ ಕುಮಾರ ಅಂತ ಇತ್ತು, ಕುಮಾರ ಬಿ ಎಡ್ ವಿದ್ಯಾರ್ಥಿ, ಸೆಂಟ್ ಜೋಸೆಫ್ ಕಾಲೇಜ್ ಮೈಸೂರು ಅಂತ ಇತ್ತು. ಆಮೇಲೆ ಅವ್ರು ಕೇಳಿದರು, ಇಲ್ಲಪ್ಪ ಏನು ಹೆಸರು, ಇದು ಹೆಸರು ಇದೆ ಎನ್ಸಿಲ್ ಇಲ್ವಾ ಅಂತ. ಸರ್ ನಮ್ಮಪ್ಪ ಅನ್ಎಜುಕೇಟೆಡು ಸರ್, ಅವ್ರು ಓದಿಲ್ಲ ಸರ್, ನಮ್ಮಪ್ಪ ಹೆಸರೇ ಇಟ್ಟಿಲ್ಲ, ಅಲ್ಲ ಸರಿ ಏನು ಇನ್ಸಿಲ್ ಇಟ್ಟಿಲ್ಲ ಅಂತ ಹೇಳಿದೆ. ಜಸ್ಟ್ ಯು ಬಿಲೀವ್ ಆರ್ ನಾಟ್ ಈ ಸ್ಕೋಲ್ಡೆಡ್ ಮೀ, ನಿಮ್ಮ ತಂದೆಯನ್ನು ಬ್ಲೇಮ್ ಮಾಡಬೇಡ, ಈ ಹ್ಯಾಸ್ ಡನ್ ಎ ಗುಡ್ ಜಾಬ್. ಯಾಕೆ ಅಂತ ಹೇಳಿದರೆ, ಆ ಹೆಸರಿನ ಹಿಂದೆ ಮತ್ತು ಮುಂದೆ ನೀನು ಅರ್ನ್ ಮಾಡಲಿ ಅಂತ ನಿನಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಯು ಹ್ಯಾವ್ ಟು ಅರ್ನ್ ಪ್ರಿಫಿಕ್ಸ್ ಆ್ಯಂಡ್ ಸಫಿಕ್ಸ್ ಟು ಯುವರ್ ನೇಮ್. ಇಷ್ಟು ಚೆನ್ನಾಗಿ ಆರ್ಟಿಕಲ್ ಬರೆದಿದೆಯಾ, ಇಡೀ ಸ್ಟೇಟಲ್ಲಿ ಫಸ್ಟ್ ಪ್ರೈಸ್ ಬಂದಿದೆ, ಯು ಕ್ಯಾನ್ ಡೂ ರಿಸರ್ಚ್ ವರ್ಕ್, ಯು ಕ್ಯಾನ್ ಡೂ ಪಿ ಎಚ್ ಡಿ, ಯು ಡೂ ಕೆ ಎಸ್, ಯು ಡೂ ಐ ಎ ಎಸ್, ನೀ ಹೆಸರು ಮುಂದೆ ಐ ಎ ಎಸ್ ಅಂತ ಬರ್ಬೋದು. ಸೊ ಹಾಗಾಗಿ ಪ್ರಿಫಿಕ್ಸ್ ಆ್ಯಂಡ್ ಸಫಿಕ್ಸನ್ನು ನೀನೇ ಅರ್ನ್ ಮಾಡಲಿ ಅಂತ ಅವ್ರು ಬಿಟ್ಟಿದ್ದಾರೆ, ನಿಜವಾಗಿ ಅವರು ನಿನಗೆ ಒಳ್ಳೆ ಕೆಲಸ ಮಾಡಿದ್ದಾರೆ, ಸೊ ಯು ಹ್ಯಾವ್ ಟು ಥ್ಯಾಂಕ್ ಹಿಮ್ ಅಂತ ಹೇಳಿದರು. ದ ಡೇ ಅವತ್ತು ನಾನು ಈ ಬಿಲೀವ್ ಆರ್ ನಾಟ್ ಓಲ್ಡ್ ಡೇ ಐ ಡಿಡ್ ನಾಟ್ ಸ್ಲೀಪ್, ಪ್ರಿಫಿಕ್ಸ್ ಆ್ಯಂಡ್ ಸಫಿಕ್ಸ್ ನನ್ನ ತಲೆಯಲ್ಲಿತ್ತು, ಜಸ್ಟ್ ಐ ಹ್ಯಾವ್ ಟು ಅರ್ನ್, ಐ ಡಿಸೈಡೆಡ್ ಆನ್ ದಟ್ ಡೇ. ಕೂತ್ಕೊಂಡು ಓದಿದೆ, ಎರಡೂ ಬಂತು. ಈ ಮಧ್ಯದಲ್ಲಿ ಹೆಸರಿದೆ, ಲೆಫ್ಟಲ್ಲಿ ಡಾಕ್ಟರ್ ಅಂತ ಇದೆ, ಮುಂದ್ಗಡೆ ಐ ಎ ಎಸ್ ಅಂತ ಇದೆ. ನಮ್ಮಪ್ಪ ಎಲ್ಲ ಮಾಡಿ ಕಳಿಸಿದ್ರೆ ನನಗೆ ಆಗ್ತದೆ.